ವೀಕ್ಷಕರೇ ನಮಸ್ಕಾರ ಆಟೋ ರಿಪೋರ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ನಾನು ಪ್ರಣುತ್ ಆರ್ಗಾಣಿಕ ಇವತ್ತು ನಾವು ಬೆಂಗಳೂರಿನ ಒಂದು ಪ್ರತಿಷ್ಠಿತ ಜಾಗ ಪ್ರತಿಷ್ಠಿತ ವಿಧಾನಸಭಾ ಕ್ಷೇತ್ರ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದೀವಿ ಈ ಬಾರಿಯ ಚುನಾವಣೆಯಲ್ಲಿ ಯಾರಿಗೆ ಗೆಲುವು ಯಾರ ಪರವಾಗಿ ಒಲವು ಅನ್ನೋದನ್ನ ನೋಡ್ತಾ ಹೋಗೋಣ ಈ ಕ್ಷೇತ್ರದ ಮತದಾರರ ನಾಡಿ ಮಿಡಿತ ಏನು ಹಾಲಿ ಶಾಸಕರ ಅಭಿವೃದ್ಧಿ ಕಾರ್ಯಗಳ ಕೈ ಹಿಡಿಯುತ್ತಾ ಅಥವಾ ಕಾಂಗ್ರೆಸ್ನ ಬದಲಾವಣೆ ಇಲ್ಲಿ ಬೇಕು ಅನ್ಸುತ್ತಾ ಪಂಚರತ್ನ ರಥಯಾತ್ರೆ ಯಶಸ್ಸು ಈ ಕ್ಷೇತ್ರದ ಮೇಲೆ ಆಗಿದ್ಯಾ ಈ ಎಲ್ಲ ಪ್ರಶ್ನೆಗಳನ್ನು ಹಿಡ್ಕೊಂಡು ಇಲ್ಲಿನ ಪ್ರತಿಯೊಬ್ಬ ನಾಗರಿಕರನ್ನ ಪ್ರತಿಯೊಬ್ಬ ಮತದಾರರನ್ನ ಮಾತನಾಡಿಸೋ ಹೋಗೋ ಪ್ರಯತ್ನವನ್ನ ಮಾಡ್ತೀನಿ ಬನ್ನಿ ಹಾಗಾದ್ರೆ ಆಟೋ ರಿಪೋರ್ಟರ್ ಇವತ್ತು ಬೊಮ್ಮನಹಳ್ಳಿಯಲ್ಲಿ ರೌಂಡ್ಸ್ ಹಾಕೋದು ಆಟೋ ರಿಪೋರ್ಟರ್ ಮುಖಾಂತರ ಒಬ್ಬ ಆಟೋ ಚಾಲಕರನ್ನ ಪ್ರಶ್ನೆ ಮಾಡೋಣ ಸರ್ ಹೆಂಗಿದೆ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಸದ್ಯದ ಟ್ರೆಂಡ್ ಯಾರು ಗೆಲ್ಬಹುದು ನಿಮ್ಮ ಪ್ರಕಾರ ಗೆಲ್ಲದು ಅಂದ್ರೆ ಸರ್ ಇದು ಸ್ವಲ್ಪ ರೋಡ್ಗಳು ರೆಡಿ ಇಲ್ಲ ಮತ್ತೆ ನಮಗೆ ಎಲ್ಲ ನೋಡಿದ್ರು ಬೊಮ್ಮನಹಳ್ಳಿ ಸರೌಂಡಿಂಗ್ ಆಗಲಿ ಹೆಚ್ಚೆಸರ ಪರವಾಗಿಲ್ಲ ಈ ಕಡೆಯಲ್ಲಿ ಆ ಕಡೆ ಮಕ್ಕಕ್ಕೆ ಚರಂಡಿಗಳು ಅಭಿವೃದ್ಧಿ ಇಲ್ಲ ರೋಡ್ಗಳು ಸರಿಯಿಲ್ಲ ಗುಂಡಿ ಜಾಸ್ತಿ ಇದೆ ಯಾರು ಗೆಲ್ತಾರೆ ಅಂತ ಇಬ್ಬರಿಗೂ ಪೈಪೋಟಿ ಇದೆ ಬಿಜೆಪಿ ಆದ್ರೂ ನೀವು ಯಾರು ವೋಟ್ ಮಾಡ್ತೀರಾ ಸರ್ ನಾವು ದೇಶ ಬೇರೆ ಪ್ರಜೆಗಳು ಬೇರೆ ಅಲ್ಲ ಪ್ರಜೆಕೀಯ ಅಂತಂದ್ರೆ ಉಪೇಂದ್ರ ಅವರು ಹೇಳ್ತಾರಲ್ಲ ಅದೇ ತರ ನಮ್ಮಲ್ಲಿ ವೋಟ್ ಹಾಕಿಸ್ಕೊಂಡು ಅವರು ಅಭಿವೃದ್ಧಿ ಮಾಡಬೇಕು ಅದು ಅಭಿವೃದ್ಧಿ ಯಾರು ಮಾಡ್ತಾರ ಅದನ್ನ ನೋಡ್ಬಿಟ್ಟು ವೋಟ್ ಹಾಕ್ತಾರೆ ಇಲ್ಲಿ ಇದೆ ಕ್ಷೇತ್ರದ ಮತದಾರರು ಈ ಕ್ಷೇತ್ರದಲ್ಲಿ ನಾನು ಬಿಜೆಪಿ ಅಲ್ಲಿ ಇದ್ದೆ ಈ ಸತಿ ಉಮಾಪತಿ ಶ್ರೀನಿವಾಸ್ ಗೌಡರು ಬಂದಿರೋದ್ರಿಂದ ಯೂತ್ ಇದ್ದಾರೆ ಸೋ ಅವರನ್ನ 100% ಗೆಲ್ಸೋ ಭರವಸೆ ನಮಗೆ ಇದೆ ಗೆಲ್ಲಿಸ್ತೀವಿ ಒಟ್ಟಾಗಿ ಯೂನಿಟ್ ಆಗಿ ಕೆಲಸ ಮಾಡ್ತೀವಿ ಶತಾಯಗತ ಈ ಸತಿ ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬೌಟ ಆರ್ಸೆ ಆರಿಸ್ತೀವಿ ಈ ಮಾತನ್ನ ಹೇಳ್ತಿರೋದು ಬಿಜೆಪಿಗೆ ಬಹಳ ಕಷ್ಟಪಟ್ಟು ದುಡಿದಿರುವಂತ ಒಬ್ಬರು ಬಿಜೆಪಿ ಕಾರ್ಯಕರ್ತರು ಇವತ್ತು ಕಾಂಗ್ರೆಸ್ ಅಲ್ಲಿ ಇದ್ದಾರೆ ಕಳೆದ ಚುನಾವಣೆಯಿಂದ ಕಾಂಗ್ರೆಸ್ ಅಂದ್ರೆ ಕಾಂಗ್ರೆಸ್ ಗೆಲ್ಲತೆ ಈ ಸಲ ಅಂತ ಹೇಳ್ತಿದ್ದಾರೆ ಹೌದು ಥ್ಯಾಂಕ್ ಯು ಸರ್ ಕಾಂಗ್ರೆಸ್ ನ ಪ್ರಬಲ ಟಿಕೆಟ್ ಆಕಾಂಕ್ಷಿ ಆಗಿರುವಂತ ಉಮಾಪತಿ ಶ್ರೀನಿವಾಸ್ ಗೌಡರ ಮನೆ ಹತ್ರ ನಾವು ಬಂದಿದ್ದೀವಿ ನೋಡೋಣ ಅವರ ಆಫೀಸ್ ಅಲ್ಲಿ ಇದ್ರೆ ಅವರನ್ನ ಕರ್ಕೊಂಡು ಆಟೋದಲ್ಲಿ ಒಂದು ರೌಂಡ್ ಹೋಗೋಡು ಈ ಇಡೀ ಕ್ಷೇತ್ರದಲ್ಲಿ ಅವರ ಆಸೆಗಳು ಏನಿದೆ ಅವೆಲ್ಲವನ್ನ ನೋಡ್ತಾ ಹೋಗೋಣ ಬನ್ನಿ ಫಾಲೋ ಸರ್ ಹೇಗಿದೆ ಎಲೆಕ್ಷನ್ ಪ್ರಿಪರೇಷನ್ಸ್ ಎಲ್ಲ ಯಾವ ರೀತಿ ನಡೆಯುತ್ತಿದೆ ಚೆನ್ನಾಗಿ ನಡೀತಾ ಇದೆ ಓಕೆ ನಿಮ್ಮ ಕಾಂಗ್ರೆಸ್ ಅವರು ಇಡೀ ರಾಜ್ಯಕ್ಕೆ ಒಂದು ಗ್ಯಾರಂಟಿ ಕೊಟ್ಟಿದ್ದ 4 ಕಾರ್ಡ್ ಅದೇ ರೀತಿ ನಿಮಗೆ ಏನಾದರೂ ಗ್ಯಾರಂಟಿ ಕೊಟ್ರ ಗ್ಯಾರಂಟಿ ಕೊಟ್ಟಿದ್ದಾರೆ ಅದು ಆಫೀಷಿಯಲ್ ಆಗಿ ಅನೌನ್ಸ್ ಆದಾಗ ಮಾತ್ರ ಆ ಗ್ಯಾರಂಟಿ ಏನು ಅಂತ ಗೊತ್ತಾಗುತ್ತೆ ಸೊ ಟೋಟಲ್ ಪ್ರಿಪರೇಷನ್ ಅಲ್ಲಿ ನೀವು ಇದ್ದೀರಿ ಹಾಗಾದ್ರೆ ನಮ್ಮ ಆಟೋ ರಿಪೋರ್ಟರ್ ಆಗಿ ನಮ್ಮ ಜೊತೆ ಬರ್ತಾ ಇದ್ದೀರಾ ಒಂದು ರೌಂಡ್ ಹೋಗೋಣ ನಿಮ್ಮ ಕ್ಷೇತ್ರದಲ್ಲಿ ಒಂದಿಷ್ಟು ಮಾತಾಡೋಣ ಓಕೆನಾ ಖಂಡಿತ ರೈಟ್ ಬನ್ನಿ ಹಾಗಾದ್ರೆ ನಮ್ಮ ನೆಚ್ಚಿನ ಮುಂದಿನ ಆಕಾಂಕ್ಷಿ ಕಾಂಗ್ರೆಸ್ ನಿಂದ ಟಿಕೆಟ್ ನ ನಿರೀಕ್ಷೆಯಲ್ಲಿರುವಂತಹ ಉಮಾಪತಿ ಶ್ರೀನಿವಾಸ್ ಗೌಡರು ನಮ್ಮ ಜೊತೆ ಆಟೋದಲ್ಲಿ ಬರ್ತಾರೆ ಅವರ ಆಸೆ ಆಕಾಂಕ್ಷೆಗಳೇನಿದೆ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿಗೋಸ್ಕರ ಅವರ ಯೋಜನೆಗಳೇನಿದೆ ಬನ್ನಿ ಮಾತಾಡ್ತಾ ಹೋಗೋಣ ಸೊ ಇಸ್ ದಿನ ನಾವು ರಿಪೋರ್ಟರ್ ಆಗ್ತಾ ಇದ್ವಿ ನಮ್ಮ ಆಕಾಂಕ್ಷಿಗಳು ನಮ್ಮ ಜೊತೆ ಪ್ಯಾಸೆಂಜರ್ ಆಗಿದ್ರು ಆದರೆ ಇವತ್ತು ಒಂದು ಸ್ವಲ್ಪ ಡಿಫ್ರೆಂಟು ಉಮಾಪತಿ ಶ್ರೀನಿವಾಸ್ ಗೌಡ್ರೆ ಇವತ್ತು ಡ್ರೈವರ್ ಆಗಿದ್ದಾರೆ ನಾನೇ ಇವತ್ತು ಅವ್ರ ಪ್ಯಾಸೆಂಜರ್ ಆಗಿದ್ದೀನಿ ಮಾತಾಡಿಸ್ತಾ ಹೋಗೋಣ ಸರ್ ಹೊರಡೋಣ ಹಾಗಾದ್ರೆ ರೈಟ್ ಗೌಡ್ರೆ ಈ ಸಲ ಆಕಾಂಕ್ಷಿಗಳ ಪಟ್ಟಿ ಸಿಕ್ಕಾಪಟ್ಟೆ ಇದೆ ಸುಮಾರು ಜನ ನಮ್ಗೆ ಟಿಕೆಟ್ ಬೇಕು ಬೊಮ್ಮನಹಳ್ಳಿಯಿಂದ ನಾವು ಸ್ಪರ್ಧೆ ಮಾಡ್ತೀವಿ ಅಂತ ಫುಲ್ ತುದಿಗಾಲಲ್ಲಿ ನಿಂತಿದ್ದಾರೆ ಸೊ ಅವರೆಲ್ಲರ ನಡುವೆ ನಿಮ್ಗೆ ಟಿಕೆಟ್ ಸಿಗುತ್ತೆ ಅನ್ನುವಂಥ ಭರವಸೆ ನಿಮಗೆ ಹೆಂಗೆ ಅಂತ ಅಂದ್ರೆ ನನ್ನ ಪ್ರಾಮಾಣಿಕ ಪ್ರಯತ್ನ ಇದೆ ಹಾಗೂ ಪಾರ್ಟಿಗೆ ನಾನು ನಿಷ್ಠೆಯಿಂದ ಇದ್ದೀನಿ ಆಮೇಲೆ ಮುಖ್ಯವಾಗಿ ಬೇರೆ ಆಕಾಂಕ್ಷಿಗಳಿಗೆ ಹೋಲಿಸ್ಕೊಂಡ್ರೆ ನನ್ನ ಕೊಡುಗೆ ಬಹಳ ಕಡಿಮೆ ಇರಬಹುದು ಪಾರ್ಟಿಗೆ ಆದ್ರೆ ನಮ್ಮ ಕ್ಷೇತ್ರದ ಜನತೆಗೆ ಜಾಸ್ತಿನೇ ಇದೆ ಸೊ ಈ ಸತೀಶ್ ರೆಡ್ಡಿ ಅವರು ಫಸ್ಟ್ ಟೈಮ್ ಕಂಟೆಸ್ಟ್ ಮಾಡಿದಾಗ ಅವರ ಗೆಲುವಿನ ಲಿಮಿಟ್ ಕಮ್ಮಿ ಇತ್ತು ಅಂತರ ಸೆಕೆಂಡ್ ಟೈಮ್ ಸ್ವಲ್ಪ ಜಾಸ್ತಿ ಆಯ್ತು ಮೂರನೇ ಟೈಮ್ ಮ್ಯಾಸಿವ್ ಆಯ್ತು ಹೌದು ಸೊ ಈ ಟೈಮ್ ಅವರು ಒಂದು ಕಾನ್ಫಿಡೆನ್ಸ್ ಅಲ್ಲಿ ಇದ್ದಾರೆ ಅದ್ರ ಡಬಲ್ ಮಾಡ್ಬಿಡ್ತೀನಿ ನಾವು ಅಂತ ಆದ್ರೆ ಕಾಂಗ್ರೆಸ್ ನವರು ನೀವು ಹೇಳ್ತಿದ್ದೀರಿ ನಮ್ದೇ ಅಧಿಕಾರ ಅಂತ ಪ್ಲಸ್ ಎಕ್ಸಿಟ್ ಪೋಲ್ ಗಳು ಕೂಡ ಕಾಂಗ್ರೆಸ್ ಗೆ ಪರವಾಗಿ ಬರ್ತಾ ಇದೆ ಸೊ ಈ ಟೈಮ್ ಅಲ್ಲಿ ನಿಮಗೆ ಗೆಲುವಿನ ನಂಬಿಕೆ ಹೆಂಗೆ ಅಂತ ಅಂದ್ರೆ ನೋಡಿ ನಾನು ದೇವರನ್ನ ನಂಬಿದ್ದೀನಿ ದೇವರಂತ ಮತದಾರರನ್ನ ನಂಬಿದ್ದೀನಿ ಯಾವುದೇ ಕಾರಣಕ್ಕೂ ದೇವರು ಆಗಲಿ ದೇವರಂತ ಮತದಾರರುಗಳಾಗಲಿ ನಮ್ಮ ಕೈ ಬಿಡಲ್ಲ ಅನ್ನೋ ನಂಬಿಕೆ ಇದೆ ಭರವಸೆ ಇದೆ ಅಂಡ್ ಮುಖ್ಯವಾಗಿ ನೋಡಿ ಪ್ರಾಮಾಣಿಕ ಪ್ರಯತ್ನ ಇದ್ರೆ ಜನಗಳ ಸೇವೆ ಮಾಡಬೇಕು ಅನ್ನೋ ಉದ್ದೇಶ ಇದ್ರೆ ಖಂಡಿತವಾಗ್ಲೂ ಜನ ನಮ್ಮ ಕೈ ಹಿಡಿತಾರೆ ಗೆಲುವು ನಮ್ಮ ಪಾಲಾಗ್ತದೆ ಸರ್ ಈಗ ಉಮಾಪತಿ ಶ್ರೀನಿವಾಸ್ ಗೌಡರನ್ನ ಕರ್ನಾಟಕ ನೋಡಿರೋದು ಒಬ್ಬ ನಿರ್ಮಾಪಕರಾಗಿ ಅವ್ರು ಜಾಸ್ತಿಯಾಗಿ ನಮ್ಮ ನಿರ್ಮಾಪಕರು ಅಂತ ಕಣ್ಮುಂದೆ ಬರ್ತಾರೆ ಒಬ್ರು ಪೊಲಿಟಿಷಿಯನ್ ಆಗಿ ಅವ್ರು ಅಡ್ಜಸ್ಟ್ ಆಗ್ಬೇಕಾಗಿದೆ ಸೊ ಪೊಲಿಟಿಷಿಯನ್ ಆಗೋ ಕ್ವಾಲಿಟೀಸ್ ಇದೆಯಾ ಅನ್ನೋ ಒಂದು ಪ್ರಶ್ನೆ ಬರುತ್ತೆ ಸಡನ್ ಆಗಿ ಒಂದು ಕರಿಯರ್ ಚೇಂಜು ಅಥವಾ ನಿರ್ಮಾಪಕರಾಗಿದ್ದವರು ಈಗ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದೀರಿ ಎರಡು ಬ್ಯಾಲೆನ್ಸ್ ಮಾಡ್ತೀರಾ ಅಥವಾ ಯಾವ ರೀತಿ ಈಗ ನೆಕ್ಸ್ಟ್ 5 ಇಯರ್ಸ್ ಒಂದ್ ವೇಳೆ ಆಯ್ಕೆ ಆದ್ರೆ ಸರ್ ಇವಾಗ ನೀವೇ ನೋಡಬಹುದು ಯಾರು ಏನು ಉಡ್ತಾನೆ ಕಲಿಯಲ್ಲ ಸರ್ ಪ್ರತಿಯೊಬ್ಬರು ಕಲಿಯಕ್ಕೆ ಒಂದು ಅವಕಾಶ ಸಿಗುತ್ತೆ ಕಲಿತಾರೆ ಅದರಲ್ಲೂ ನನ್ನ ವಿಚಾರಕ್ಕೆ ಬಂದ್ರೆ ನಾನೊಬ್ಬ ಫಾಸ್ಟ್ ಲರ್ನರ್ ಯಾಕಂದ್ರೆ ನನಗೆ ಬದುಕಬೇಕು ಜನಗಳ ಸೇವೆ ಮಾಡಬೇಕು ಅನ್ನೋ ಮನೋಭಾವ ಇದೆ ಸೇವೆ ಅನ್ನೋ ವಿಚಾರಕ್ಕೆ ಬಂದ್ರೆ ನಮಗೆ ರಾಜಕೀಯ ವಸ್ತಿ ಇರ್ಬೋದು ಆದ್ರೆ ಸೇವೆ ಏನು ವಸ್ತಲ್ಲ ಸರ್
ಆಮೇಲೆ ಮುಖ್ಯವಾಗಿ ನಮ್ಮ ದೇಯ ನಮ್ಮ ಉದ್ದೇಶ ಜನಗಳ ಸೇವೆ ಬಿಟ್ರೆ ಬೇರೆ ಇನ್ನೇನಿಲ್ಲ ಹಾಗಾಗಿ ಯಾವುದು ರಾಕೆಟ್ ಸೈನ್ಸ್ ಇಲ್ಲ ಸರ್ ಸೋ ಇನ್ನ ತಾವು ಹೇಳಿದಂಗೆ ಸಿನಿಮಾ ರಾಜಕೀಯ ಮತ್ತೊಂದು ಇನ್ನೊಂದು ಅಂತ ಬಂದ್ರೆ ಹೌದು ಈಗ ನಮಗೆ 24 ಅವರ್ ಅಲ್ಲಿ ಯಾವುದಕ್ಕೆ ಎಷ್ಟಷ್ಟಕ್ಕೆ ಎಷ್ಟೆಷ್ಟು ಟೈಮ್ ಕೊಡಬಹುದು ಅನ್ನೋದು ನಮಗೆ ಗೊತ್ತಿದೆ ಅದಕ್ಕೆಲ್ಲದೂ ಟೈಮ್ ಕೊಟ್ಟು ನಮ್ಮ ಇರೋ ಒಂದು ಜವಾಬ್ದಾರಿಗಳನ್ನ ನೀಟಾಗಿ ನಿಭಾಯಿಸೋ ಅಂತ ಕೆಲಸ ನಾವು ಮಾಡ್ತೀವಿ ಸರ್ ಜವಾಬ್ದಾರಿ ಓಕೆ ನಿಮ್ಮ ಬೊಮ್ಮನಹಳ್ಳಿ ಕ್ಷೇತ್ರದ ಮತದಾರರಿಗೆ ನಾನು ಹೊಸಬ ನೀವು ಬಹಳ ಆತ್ಮೀಯರು ಇದ್ದೀರಿ ಆದ್ರೂ ಈಗ ನಿಮ್ಮ ಕ್ಷೇತ್ರದವರಿಗೆ ಒಂದು ಮತಯಾಚನೆ ಆಫೀಷಿಯಲ್ ಆಗಿ ಒಂದು ಆಟೋ ರಿಪೋರ್ಟರ್ ಮುಖಾಂತರ ಮಾಡೋದಾದ್ರೆ ಹೇಗೆ ಹೇಗೆ ಹೇಳ್ತೀರಿ ಮತಯಾಚನೆ ಅಂತ ಸರ್ ಇವಾಗ ನಾನು ಕೇಳೋದು ನಾನೇನ್ ಮಾಡ್ತೀನಿ ಅನ್ನೋದಲ್ಲ ಜನ ನನಗೆ ಏನು ಜವಾಬ್ದಾರಿ ಕೊಡ್ತಾರೆ ಆ ಜವಾಬ್ದಾರಿನ ಯಾವ ರೀತಿ ಅವರಿಗೆ ಬೇಕಾಗಿದೆ ಅದರ ಪ್ರಕಾರ ನಾನು ನಿಭಾಯಿಸ್ತೀನಿ ಯಾಕಂದ್ರೆ ನಿಮಗೆ ಗೊತ್ತಿದೆ ಜನಪ್ರತಿನಿಧಿಗಳಾದವರು ಜನಗಳಿಗೋಸ್ಕರ ಜೀವನ ಮಾಡಬೇಕು ಅಂತ ಜನ ಅವರಿಗೋಸ್ಕರ ಜೀವನ ಮಾಡೋದಲ್ಲ ಸೋ ಹಾಗಾಗಿ ನಮಗೆ ಒಂದು ಅವಕಾಶ ಕೊಟ್ಟು ನೋಡಿದಾಗ ನಮ್ಮ ಸೇವೆ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ಕಿದಂಗ ಆಗ್ತದೆ ಜನಗಳಿಗೆ ಏನು ಬೇಕು ಅದನ್ನ ಮಾಡೋ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು ಬಹಳ ಹಿರಿಯರು ಯಜಮಾನರು ಇದ್ದಾರೆ ಯಜಮಾನರೆ ಏನು ಹೂವಿನ ವ್ಯಾಪಾರ ಮಾಡ್ತೀರಾ ಹೌದು ಸರ್ ಹೂವಿನ ವ್ಯಾಪಾರ ಹೆಂಗೆ ವ್ಯಾಪಾರ ಪರವಾಗಿಲ್ವಾ ವ್ಯಾಪಾರ ಏನು ಮಾಡ್ತಾ ಇದೀವಿ ಸರ್ ಪರವಾಗಿಲ್ಲ ಪರವಾಗಿಲ್ವಾ ಹೆಂಗೆ ರೋಡ್ ಎಲ್ಲ ಹಿಂಗೆ ಇತ್ತಾ ಮೊದಲಿಂದನೂ ಈಗ ಅಗ್ದಾಕಿದ್ದಾರೆ ಹೆಂಗೆ ಸರ್ ಈಗ 5 ವರ್ಷ ಯಾರು ಕಂಡುಕೊಳ್ಳಿಲ್ಲ ಈಗ ಬಂದು ನಾಟಕ ಆಡ್ತಾರೆ ಹಾ ಹಾ ಹೌದು ಈ ಒಂದು ಎಲೆಕ್ಷನ್ ಬಂತು ಅಂತ ಎಲೆಕ್ಷನ್ ಬಂತು ಅಂದ್ಬಿಟ್ಟು ಓಕೆ ಉದ್ದಾರಕ ಆಯ್ತು ನಾಡು ಬಿಡು ಅದು ಮಾತೇ ಹೇಳಬರ್ದು ನಮ್ಮ ಕಾಂಗ್ರೆಸ್ ಬಂದಿರೋ ಅಂದ್ರೆ ಜನ ಇರೋದಿಲ್ಲ ಯಾಕ ನಿಮ್ಮ ಎಂಎಲ್ಎ ಅವರು ಏನು ಮಾಡಲ್ವಾ ಇಲ್ಲಿ ಏನು ಮಾಡ್ತಾರೆ वर्ष आगे नोड़ यार बंद बीजेपी डांस डांस बार सट सभी दुडिल्ला प्लान अल्ली सट्टे सभी यजमानरे नोड़ा हत्या तारीख वोट हाकु मरीबार सर नमस्कार हम सर विधानसभा क्षेत्र बोमनहळ्ळि यी चुनाव ಸ್ಮೆಲ್ ಬರ್ತಿದ್ಯಾ ಸ್ಮೆಲ್ ಬರ್ತಿದೆ ಈ ಬಾರಿ ಸ್ವಲ್ಪ ಜನಗಳು ಕೂಡ ತಿರುಗಿದ್ದಾರೆ ಓಕೆ ಬದಲಾವಣೆ ಗಾಳಿ ಬೀಸ್ತಾ ಇದೆ ಅಲ್ಲ ಸರ್ 15 ವರ್ಷದಿಂದ ನಾನು ಕಾಂಗ್ರೆಸ್ ನಾನೊಂದು ಕಳೆದ 5 ವರ್ಷದಿಂದ ಅಂತ ನೋಡ್ತಾ ಇದೀನಿ ಪ್ರತಿ ಎಲೆಕ್ಷನ್ ಗೂ ಕಾಂಗ್ರೆಸ್ ಇದನ್ನ ಹೇಳ್ತಾ ಇದ್ದಾರೆ ಬಟ್ ಪ್ರತಿ ಎಲೆಕ್ಷನ್ ಅಲ್ಲೂ ಅವರ ಗೆಲುವಿನ ಅಂತರ ದೊಡ್ಡದಾಗ್ತಾ ಇದೆ 12000 ಇದ್ದವರು 25ಕ್ಕೆ ಬಂದ್ರು 25ರು 43ಕ್ಕೆ ಬಂದಿದ್ದಾರೆ ಈ ಸಲ ಅವರು ನಾವು 80000 ಲೀಡ್ ತಗತ್ತೀವಿ ಅಂತ ಹೇಳ್ತಿದ್ದಾರೆ ನೀವು ಕಾಂಗ್ರೆಸ್ ನವರದು ಏನಿದೆ ಗ್ರೌಂಡ್ ರಿಯಾಲಿಟಿ ಅಂತ ಕರೆಕ್ಟ್ ನೀವು ಹೇಳಿದ್ದು ಆದ್ರೆ ಈ ವರ್ಷ ಆ ರೀತಿ ಆಗೋ ಚಾನ್ಸ್ ಇಲ್ಲ ಯಾಕೆಂದ್ರೆ ಕಳೆದ ಮೂರು ಸಲ ಎಲೆಕ್ಷನ್ ಅಲ್ಲಿ ನೀವು ನೋಡಿದಿರಾ ಕ್ಯಾಂಡಿಡೇಟ್ ಮೇಲೆ ಡಿಫೆಂಡ್ ಆಯ್ತು ಆದ್ರೆ ಈ ಬಾರಿ ಆ ತರ ಅಲ್ಲ ಸತೀಶ್ ರೆಡ್ಡಿ ಅನ್ನೋರಿಗೆ ಒಂದು ನೆಕ್ ಟು ನೆಕ್ ಫೈಟ್ ಕೊಡೋದು ಇದ್ದಾರೆ ಸರ್ ಓಕೆ ಯಾರು ಯಾರು ನಿಮ್ಮ ಪ್ರಕಾರ ಕಾಂಗ್ರೆಸ್ ಅಲ್ಲಿ ಈಗ ಮೇನ್ ಆಗಿ ಎರಡು ಹೆಸರು ಕೇಳ್ತಿದೆ ಕವಿತಾ ರೆಡ್ಡಿ ಅವರ ಹೆಸರು ಕೇಳ್ತಾ ಇದೆ ಜೊತೆಗೆ ಹಿಂದೆ ಸ್ಪರ್ಧೆ ಮಾಡಿರೋರು ಮೂರು ಜನನು ಲೈನ್ ಅಲ್ಲಿ ಇದ್ದಾರೆ ಉಮಾಪತಿ ಅವರ ಹೆಸರು ಸ್ವಲ್ಪ ಜಾಸ್ತಿ ಕೇಳ್ತಾ ಇದೆ ಸರ್ ನಿಮ್ಮ ಪ್ರಕಾರ ಯಾರು ಅಭ್ಯರ್ಥಿ ಆಗಬೇಕು ನನಗೆ ಗೊತ್ತಿರೋ ತರ ಸರ್ ಉಮಾಪತಿ ಅನ್ನೋರು ಕೊಟ್ರೇನೆ ಇಲ್ಲಿ ಗೆಲ್ಲೋ ಚಾನ್ಸ್ ಬೇರೆ ಯಾರೇ ಬಂದ್ರೂ ಕೂಡ ಸುಮ್ಮನೆ ನಿಲ್ಲೋ ಬದಲು ರಿವರ್ಸ್ ಹೋಗ್ಬಿಡೋದೆ ಒಳ್ಳೇದು ಸೋ ಇವರು ಕೂಡ ಕಾಂಗ್ರೆಸ್ ಪರವಾಗಿದ್ದಾರೆ ಮ್ಯಾಕ್ಸಿಮಮ್ ಇಲ್ಲಿ ನನ್ನ ಪ್ರಕಾರ ನಾನು ನೋಡಿರೋ ಪ್ರಕಾರ ನಾನು ಮಾತಾಡ್ಸಿರೋ ಜನರುಗಳ ಪ್ರಕಾರ ಎಲ್ಲೋ ಒಂಚೂರು ಬದಲಾವಣೆ ಗಾಳಿ ಬೀಸ್ತಾ ಇದೆ ಅನ್ನೋದು ಅನಿಸ್ತಾ ಇದೆ ನೋಡೋಣ ಇನ್ನಷ್ಟು ಜನ ಇದ್ದಾರೆ ಇನ್ನೂ ವಿಧಾನಸಭಾ ಕ್ಷೇತ್ರ ಬಹಳ ವ್ಯಾಪ್ತಿ ಇದೆ ಎಲ್ಲೆಲ್ಲಿ ಯಾವ ರೀತಿ ಸಿಚುಯೇಷನ್ ಇದೆ ಇನ್ನು ಸತೀಶ್ ರೆಡ್ಡಿ ಅವರನ್ನ ಮಾತಾಡ್ಸೋಣ ಅವರು ಏನಿದೆ ಅವರು ಯಾವ ವಿಶ್ವಾಸದಲ್ಲಿ ಇದ್ದಾರೆ ಬಿಜೆಪಿ ಅವರು ಯಾವ ವಿಶ್ವಾಸದಲ್ಲಿ ಇದ್ದಾರೆ ಬನ್ನಿ ನೋಡೋಣ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಎಚ್ಎಸ್ಆರ್ ಲೇಔಟ್ ನಲ್ಲಿರುವಂತ ಬಿಡಿಎ ಕಾಂಪ್ಲೆಕ್ಸ್ ಅಲ್ಲಿ ನಾನು ಇದೀನಿ ಇಲ್ಲಿನ ಜನರ ಮನಸ್ಸು ಹೇಗಿದೆ ಬನ್ನಿ ಮಾತಾಡ್ಸ್ತಾ ಹೋಗೋಣ ಓಕೆ ಹೆಂಗಿದೆ ಸರ್ ವಿಧಾನಸಭಾ ಕ್ಷೇತ್ರ ಎಲೆಕ್ಷನ್ ಕಾವು ಯಾರಿಗೆ ಮತ ಎಲೆಕ್ಷನ್ ಕಾವು ಅಲ್ಲಿ ಹೇಳಬೇಕು ಅಂತಂದ್ರೆ ನಮ್ಮ ಸತೀಶ್ ರೆಡ್ಡಿ ಅವರೇ ಇಲ್ಲಿರೋದು ಓಕೆ ಹೆಂಗೆ ಶಾಸಕರು ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ರು ಸರ್ ಎರಡು ಮಾತಿಲ್ಲ ಓಕೆ ನಮ್ಮ ಕ್ಷೇತ್ರದಲ್ಲಿ ಬಿಜೆಪಿ ಬಿಟ್ರೆ ಸತೀಶ್ ರೆಡ್ಡಿ ಅದರಲ್ಲಿ ಕೆಲಸದ ವಿಚಾರವಾಗಿ ಬಂದ್ರೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಕೆಲಸದ ವಿಚಾರ ಬಂತಂತಂದ್ರೆ ರೋಡ್ ಆಗಬಹುದು ಬೇರೆ ಬೇರೆ ಏನ ಕೆಲಸ ಇರಬಹುದು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸರ್ ಮತ್ತೆ ಥರ್ಡ್ ಪಾರ್ಟಿ ಜೆಡಿಎಸ್ ಆಗಿರಬಹುದು ಕಾಂಗ್ರೆಸ್ ಇರಬಹುದು ನಮಗೆ ಅವರು ಯಾರು ಅಂತಲೂ ಗೊತ್ತಿಲ್ಲ ಈ ವಿಚಾರ ಹೇಳಬೇಕು ಅಂದ್ರೆ ಇವರು ಸೂಪರ್ ಎರಡು ಮಾತಿಲ್ಲ ಕ್ಯಾಂಡಿಡೇಟ್ ಗಳು ಯಾರು ಅಂತ ಗೊತ್ತಿಲ್ಲ ಸರ್ ಅಪೋಸಿಟ್ ಅವರು ಜೆಡಿಎಸ್ ಕ್ಯಾಂಡಿಡೇಟ್ ಯಾರು ಅಂತ ಗೊತ್ತಿಲ್ಲ ಕಾಂಗ್ರೆಸ್ ಕ್ಯಾಂಡಿಡೇಟ್ ಯಾರು ಅಂತ ಗೊತ್ತಿಲ್ಲ ಎಲ್ಲಾ ಗುತ್ರ ಸತೀಶ್ ರೆಡ್ಡಿ ಅವರು ಮಾತ್ರ ಇನ್ನು ಮೂರು ಟರ್ಮ್ ಬಂದ್ರು ಸತೀಶ್ ರೆಡ್ಡಿ ಅವರು ಎಂಎಲ್ಎ ಬಟ್ ಈಗ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಸ್ವಲ್ಪ ಕಾಂಗ್ರೆಸ್ ಕಡೆ ಮನಸು ವಾಲ್ ಇದೆ ಅಂತ ಕಾಂಗ್ರೆಸ್ ಸರ್ ಚಾನ್ಸ್ ಇಲ್ಲ ಬಿಡಿ ಸರ್ ಚಾನ್ಸ್ ಉಮಾಪತಿ ಅವರು ಬಂದು ಅದು ಮೂವಿಗಳಲ್ಲಿ ಅಲ್ಲೆಲ್ಲ ಮಾತಾಡಬಹುದು ಅಷ್ಟೇನೆ ಇಲ್ಲಿ ಜನಗಳಿಗೆ ಸ್ಥಳೀಯವಾಗಿ ಯಾರು ಅಂತ ಗೊತ್ತಿಲ್ಲ ಸರ್ ನಾವು ಯಾವ್ದೋ ಮೊಬೈಲ್ ಅಲ್ಲಿ ನೋಡಬಹುದು ಅಷ್ಟೇ ಅವ್ರನ್ನ ನೇರವಾಗಂತೂ ನಾವು ನೋಡಕ್ ಆಗಿಲ್ಲ ಇದು ಸಿಗಲ್ಲ
ಸಿಗಲ್ಲ ಅವರು. ಸರ್ ನಿಮ್ದು ಇದೇ ವಿಧಾನಸಭಾ ಕ್ಷೇತ್ರ ಹೇಗಿದೆ ಸರ್ ನಿಮ್ಮ ಪ್ರಕಾರ ಇಲ್ಲಿನ ಕ್ಷೇತ್ರದ ಸದ್ಯದ ಟ್ರೆಂಡ್ ಹೆಂಗಿದೆ? ಯಾರು ಗೆಲ್ಬಹುದು ಅಂತ? ಬಿಜೆಪಿನೇ ಸರ್, ನಮ್ಮ ಫೇವರೇಟ್ ಅದೇನೆ. ಸತೀಶ್ ರೆಡ್ಡಿ ಅವ್ರ ಕೆಲಸಗಳು ನಮಗೆ ತುಂಬಾ ಇಷ್ಟ ಆಗಿದೆ. ಯಾಕೆ ಬಿಜೆಪಿ ಯಾಕೆ ಆಯ್ಕೆ ಅಂದ್ರೆ 15 ವರ್ಷದಿಂದ ಒಂದು ಕ್ಷೇತ್ರ, 15 ವರ್ಷದಿಂದ ಶಾಸಕರ ಆಡಳಿತದಲ್ಲಿದೆ, ಅವ್ರು ನಿಮ್ಮ ಕಲ್ಪನೆ ಪ್ರಕಾರವಾಗಿ ಅಭಿವೃದ್ಧಿ ಆಗಿದೆಯಾ ಸರ್? ಅವರು ನಮ್ಮ ಭಾವನೆಗಳನ್ನ ಅವರು ಸ್ಪಂದಿಸ್ತಾರೆ. ನಮ್ಮ ಸ್ಲೋ ಲೆವೆಲ್ ಇಂದ ಹೈ ಲೆವೆಲ್ ತನಕ ಅವರು ಥಿಂಕ್ ಮಾಡಿ ನಮಗೆ ಒಳ್ಳೆ ಸರ್ವಿಸ್ ಗಳನ್ನ ಚೆನ್ನಾಗಿ ಕೊಡ್ತಾರೆ. ಮೇನ್ ಅದೇ ಬೇಕಾಗಿರೋದು ನಮಗೆ. ಸೊ ನಮಗೆ ಅವರ ಕೆಲಸಗಳು ಎಲ್ಲ ತುಂಬಾ ಇಷ್ಟ ಆಗಿದೆ ಸರ್. ಸೊ ಬಿಡಿಎ ಕಾಂಪ್ಲೆಕ್ಸ್ ಅಲ್ಲಿ ಈಗ ನಾವು 3 ಜನ ಮಾತಾಡಿದ್ರೆ, ಶಾಸಕರ ಕೆಲಸ ಚೆನ್ನಾಗಿದೆ, ಕಾರ್ಯವೈಖರಿ ಚೆನ್ನಾಗಿದೆ, ಕೈಗೆ ಸಿಗ್ತಾರೆ ಶಾಸಕರು. ಜೊತೆಗೆ ಬೇರೆ ಪಕ್ಷದಲ್ಲಿ ಇನ್ನೂ ಅಭ್ಯರ್ಥಿ ಘೋಷಣೆ ಆಗಿಲ್ಲ, ಯಾರಂತಾನೆ ಗೊತ್ತಿಲ್ಲ ಸರ್, ಕಾಂಗ್ರೆಸ್ ಇಂದ ಜೆಡಿಎಸ್ ಇಂದ ಅಂತ ಹೇಳ್ತಿದ್ದಾರೆ. ನೋಡೋಣ ಬಿಡಿಎ ಕಾಂಪ್ಲೆಕ್ಸ್ ಅಲ್ಲಿ ಇನ್ನಷ್ಟು ಜನ ಇದ್ದಾರೆ, ಅವ್ರನ್ನು ಕೂಡ ಮಾತಾಡಿಸ್ತಾ ಹೋಗ್ತೀನಿ, ಬನ್ನಿ ಸರ್. ನಮಸ್ಕಾರ. ಯಾವ ಕ್ಷೇತ್ರ ಸರ್ ನಿಮ್ದು? ವಿಧಾನಸಭಾ ಕ್ಷೇತ್ರ ನಮ್ದು ಬಿಟಿಎಂ. ಬಿಟಿಎಂ ಬೊಮ್ಮನಳ್ಳಿ ಕ್ಷೇತ್ರ ಬರಲ್ಲ? ಬರಲ್ಲ. ಬೊಮ್ಮನಳ್ಳಿನಲ್ಲಿ ಈಗ ನೀವು ಕಾರ್ಯನಿಮಿತ್ತ ಇದ್ದೀರಿ, ಇಲ್ಲಿ ಅಭಿವೃದ್ಧಿ ಎಲ್ಲ ಹೆಂಗಿದೆ ಬೊಮ್ಮನಳ್ಳಿ ವಿಧಾನಸಭಾ ಕ್ಷೇತ್ರ? ನಾನು ಈ ಇಲ್ಲ ಇದ್ರದ್ದೇನಲ್ಲ, ನಾವು ಬಂದ್ಬಿಟ್ಟು ಬಿಟಿಎಂ ಅವರು, ಬಿಟಿಎಂ ಅವರು ನಮ್ಮ ಸಾಹೇಬ್ ರಾಮಲಿಂಗಡು ಚೆನ್ನಾಗಿ ಮಾಡಿದ್ದಾರೆ. ಓಕೆ, ಅದರಲ್ಲಿ ಎರಡು ಮಾತಿಲ್ಲ. ನಿಮ್ದು ಇದೇ ಕ್ಷೇತ್ರನ? ಯಾರು ಯಾರು ಗೆಲ್ತಾರೆ ಈ ಪಕ್ಷ? ಅವರು ಗೆಲ್ತಾರೆ ಅಂತೀರಾ? ಯಾಕೆ ಯಾಕೆ ಕಾನ್ಫಿಡೆನ್ಸ್ ಹೆಂಗೆ ಆ ತರ ಕೆಲಸ ಮಾಡಿದ್ದಾರೆ ಅವರು? ಓಕೆ, ನಿಮ್ಮ ಓಟ್ ಅವ್ರಿಗೆನಾ? ಪಕ್ಕ. ಓಕೆ ಓಕೆ, ಯಾರು ಗೆಲ್ತಾರೆ ಸರ್? ಸತೀಶ್ ರೆಡ್ಡಿ ಗೆಲ್ತಾರೆ. ಅವರೇ ಗೆಲ್ತಾರೆ, ನಿಮ್ಮ ಓಟ್ ಅವ್ರಿಗೆ? ನಾವು ಹುಟ್ಟದಾಳಿಂದ ಬಿಜೆಪಿನೇ ಸಹಾಯ. ಒಂದು ಒಂದು ಡಿಫ್ರೆಂಟ್ ಬೇರೆಯವ್ರು ಬಂದ್ರೆ ಏನಾಗಿಲ್ಲ? ಏನಾಗ ಹೇಳ್ತೀವಿ, ಸತೀಶ್ ರೆಡ್ಡಿ ಬಿಟ್ರೆ ನರೇಂದ್ರ ಮೋದಿ ಬಂದ್ರೆ ಗೆಲ್ಲಬಹುದು, ಅವ್ರು ಬಿಟ್ರೆ ಸತೀಶ್ ರೆಡ್ಡಿನೇ. ಬೊಮ್ಮಾಯಿ ಬಂದ್ರು ಇಲ್ಲಿ ನಿಂತ್ಕೊಂಡ್ರೆ ಗೆಲ್ಲಕ್ಕಾಗಲ್ಲ, ಅವ್ರು ಬಿಟ್ರೆ ಅಷ್ಟೇ. ಸತೀಶ್ ರೆಡ್ಡಿ ಅಂದ್ರೆ ಸತೀಶ್ ರೆಡ್ಡಿ ಅವ್ರ ಮೇಲೆ ಅಷ್ಟು ಪ್ರೀತಿ, ಅಷ್ಟು ಮನಸ್ಸು? ಪ್ರೀತಿ ಅನ್ನೋದಲ್ಲ ಸರ್, ಇದು ಕಣ್ಣು ಮುಚ್ಕೊಂಡಿರೋದಲ್ಲ, ಕ್ಷೇತ್ರ ಅಭಿವೃದ್ಧಿ ಆಗಿದೆ. ಜನಗಳಿಗೆ ಕೊರೋನಾ ಟೈಮಲ್ಲಿ ಏನೇನ್ ಬೇಕು ಸವಲತ್ತುಗಳು ಎಲ್ಲ ಮಾಡಿದ್ದಾರೆ, ಹುಡುಕಿ ಹುಡುಕಿ ಬಡವರಿಗೆ ಏನ್ ಸಹಾಯ ಬೇಕೋ ಮಾಡಿದ್ದಾರೆ. ಬೊಮ್ಮನಳ್ಳಿ ಕ್ಷೇತ್ರದ ಕಾಂಗ್ರೆಸ್ ನ ಟಿಕೆಟ್ ನ ಮತ್ತೊಬ್ಬರು ಪ್ರಬಲ ಆಕಾಂಕ್ಷಿ ಆಗಿರುವಂತಹ ಕವಿತಾ ರೆಡ್ಡಿ ಅವರೀಗ ನಮ್ಮ ಜೊತೆಗಿದ್ದಾರೆ. ಮೇಡಮ್, ಆಟೋ ರಿಪೋರ್ಟರ್, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಬೊಮ್ಮನಳ್ಳಿ ವಿಧಾನಸಭಾ ಕ್ಷೇತ್ರ ಚುನಾವಣೆ ಕಾವು ಯಾವ ರೀತಿ ಇದೆ? ಈಗ ಅನೌನ್ಸ್ ಬೇರೆ ಆಗ್ಬಿಟ್ಟಿದೆ, ದಿನಗಣನೆ ಆರಂಭ ಆಗಿದೆ. ಖಂಡಿತ ದಿನಗಣನೆ ಆರಂಭ ಆಗಿದೆ. ಇಲ್ಲಿನ ಶಾಸಕರನ್ನ ಮನೆ ಕಳಿಸೋದಕ್ಕೆ ಒಂದು ದಿನಗಣನೆ ಆರಂಭ ಆಗಿದೆ. 15 ವರ್ಷ ಬಹಳಷ್ಟು ಸಮಯ ಈ ಭಾಗದ ಜನರು ಅವ್ರು ಕೊಟ್ಟಿದ್ದಾರೆ ವಿಶ್ವಾಸವಿಟ್ಟು. 15 ವರ್ಷ ಅವ್ರಿಗೆ ಆಡಳಿತ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಆದ್ರೂ ಸಹ ಇದುವರೆಗೂ ಬೊಮ್ಮನಳ್ಳಿಲಿ ಯಾವುದೇ ಆದಂತ ಕಣ್ಣಿಗೆ ಕಾಣುವಂತ ಯಾವುದೋ ಒಂದು ಅಭಿವೃದ್ಧಿ ನಾವು ನೋಡಿಲ್ಲ. ಪ್ರಾಮಾಣಿಕವಾಗಿ ಹೇಳಬೇಕು ಅಂದ್ರೆ ಇಲ್ಲಿ ಬಹಳಷ್ಟು ಕಾರ್ಯಗಳು ಮಾಡುವಂತ ಒಂದು ಆಪರ್ಚುನಿಟಿ ಇತ್ತು. ಆದ್ರೂ ಸಹ ಏನು ಒಂದು ಫೆಸಿಲಿಟೀಸ್ ಮಾಡಿಕೊಟ್ಟಿಲ್ಲ. ಪ್ರತಿಯೊಂದು ವಿಚಾರದಲ್ಲೂ ಇಲ್ಲಿ ಒಂದು ಕಡೆಗಣನೆ ಆಗಿದೆ. ಮತ್ತೆ ಏನೋ ಒಂದು ಹಮ್ಮಿಂದ ನಾನು ಮತ್ತೆ ಗೆಲ್ತೀನಿ ಏನೋ ಒಂದು ರಿಟ್ಟಿನಲ್ಲಿ ಅವರ ಕೆಲಸ ಕಾರ್ಯಗಳು ಆಗ್ತಾ ಇದೆ. ಮೇಡಮ್, ಇಲ್ಲಿ ನೀವು ನಾನಾಯಕಿ ಅಂತ ಸಮಾವೇಶ ಮಾಡಿದ್ರಿ, ಪ್ರಿಯಾಂಕಾ ಅವ್ರನ್ನ ಕರೆಸಿದ್ರಿ, ಆದ್ರೆ ಕರ್ನಾಟಕದಲ್ಲಿರೋ ನಾಯಕಿಯರು ಪಾಪ ಇವತ್ತು KPCC ಕಚೇರಿ ಮುಂದೆ ಅವ್ರು ನಿಂತಿದ್ದಾರೆ, ನಮಗೆ ಟಿಕೆಟ್ ಕೊಡ್ರಿ ಅಂತ. ಅಂಡ್ ಫಸ್ಟ್ ಲಿಸ್ಟ್ 124 ಜನ ಬಂತು. ಮಹಿಳೆಯರು ಎಲ್ಲಿ ಮೇಡಮ್? ಬೆರಳೆಣಿಕೆ ಇತ್ತು. ನಾನಾಯಕಿ ಅನ್ನೋದೊಂದು ಸಮಾವೇಶಕ್ಕೆ ಸೀಮಿತನಾ ಕಾಂಗ್ರೆಸ್ ಅಲ್ಲಿ, ಅಥವಾ ನಾಯಕಿಯರಿಗೆ ಇಲ್ಲೋ ಅವಕಾಶ ಇದೆಯಾ? ಅಲ್ಲ, ನೀವು ಹೇಳ್ತೇನೆ, ನೀವು ಕೇಳೋ ಪ್ರಶ್ನೆಯಲ್ಲಿ ಒಂದು ಅರ್ಥ ಇದೆ. 124 ಲಿಸ್ಟ್ನಲ್ಲಿ ಬರೀ 6 ಜನ ಮಾತ್ರ ಮಹಿಳೆಯರು. ಹೋದ್ಸಲಿ 15 ಜನ ಮಹಿಳೆಯರಿಗೆ ಟಿಕೆಟ್ ಕೊಟ್ಟಿದ್ರು, ಅದು ಬಹಳ ಕಡಿಮೆ ಇತ್ತು. ಸೊ ವಿನಬಿಲಿಟಿ ಪರ್ಸೆಂಟೇಜ್ ನೋಡಿದ್ರೆ ಅಷ್ಟೇನು ವ್ಯತ್ಯಾಸ ಇಲ್ಲ, ಹೆಣ್ಮಕ್ಳಿಗೂ ಮತ್ತು ಮಹಿಳೆಯರಿಗೂ ಮತ್ತು ಮಹನರಿಗೂ ಅಷ್ಟೊಂದು ವ್ಯತ್ಯಾಸ ಇಲ್ಲ. ಸೊ ನಮ್ಮ ಒಂದು ಉದ್ದೇಶ ಈ ಸಲ ಹೆಣ್ಮಕ್ಳಿಗೆ ಅವಕಾಶ ಮಾಡಿಕೊಡಿ, ಎಸ್ಪೆಷಲಿ ಬೊಮ್ಮನಳ್ಳಿ ಅಂತ ಕ್ಷೇತ್ರದಲ್ಲಿ ಹೆಣ್ಮಕ್ಳಿಗೆ ಅವಕಾಶ ಮಾಡಿಕೊಡಿ. ಐಲ್ ಗಿವ್ ಯು ಅನ್ ಅಪರ್ಚುನಿಟಿ, ಈಗ ನಿಮ್ಮ ಕ್ಷೇತ್ರದ ಮತದಾರರನ್ನ ನೀವೇ ಕೇಳ್ಕೊಳ್ಳಿ, ನಿಮ್ಮ ಅಭಿಲಾಷೆಗಳೇನಿದೆ, ನಿಮ್ಮ ವಿಷನ್ ಏನಿದೆ, ನಿಮ್ಗೆ ಯಾಕೆ ಮತ ಹಾಕ್ಬೇಕು ಅನ್ನೋದು ನೀವು ಕೇಳ್ಕೊಳ್ಳೋದು ಒಂದು ಅವಕಾಶ ಕೊಡ್ತೀನಿ. ಸೊ ನಿಮ್ಮ ಕ್ಷೇತ್ರದ ಮತದಾರರಿಗೆ ಹೇಗೆ ಕೇಳ್ತೀರಿ ಮತನ? ನನ್ನ ಕ್ಷೇತ್ರದ ಮತದಾರರಲ್ಲಿ ಇಷ್ಟೇ, ಮೊಟ್ಟ ಮೊದಲೇ ಬಾರಿಗೆ ಒಂದು ಹೆಣ್ಮಗಳಿಗೆ ಈ ಒಂದು ಭಾಗದಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಅದು ಮೊಟ್ಟ ಮೊದಲನೇದಾಗಿ ನಾನು ಹೇಳೋದು ಇಷ್ಟೇ, ನೀವು ಒಂದು ಟ್ರಾನ್ಸ್ಪರೆಂಟ್ ಆಗಿ ಯಾರು ಪೊಲಿಟಿಕಲಿ ಒಂದು ಸಸ್ಟೈನಬಲ್ ಮಾಡೆಲ್ ತೊಗೊಂಡು, ಡೆವಲಪ್ಮೆಂಟ್ ಮಾಡೆಲ್ ತೊಗೊಂಡು ಯಾರು ನಿಮ್ಮ ಹತ್ರ ಬರ್ತಾ ಇದ್ದಾರೆ, ಮತ್ತು ಭಾಳಷ್ಟು ಸಾಧನೆಗಳನ್ನು ಮಾಡಿ, ಪರ್ಸನಲಿ ನನ್ನಷ್ಟು ಭಾಳಷ್ಟು ಸಾಧನೆಗಳಿದೆ, ಮತ್ತು ಈ ಕ್ಷೇತ್ರದ ಅಭಿವೃದ್ಧಿಗೆ ಒಂದು ವಿಷನ್ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದರೆ, ಮತ್ತು ಆ ಕೆಲಸನ ಮಾಡಿರೋದನ್ನ ಪ್ರೂವ್ ಮಾಡಿರೋಂಥವ್ರಿಗೆ ನೀವು ಈ ಸಲ ಮತ ಹಾಕಬೇಕು. ಮತ್ತು ಒಂದು ನಿಮ್ಮ ಧ್ವನಿಯಾಗಿ, ಎಸ್ಪೆಷಲಿ ಮಹಿಳೆಯರ ಧ್ವನಿ ಇವತ್ತು ಅಸೆಂಬ್ಲಿನಲ್ಲಿ ಇಲ್ಲ. ನೀವು ಅಸೆಂಬ್ಲಿ ನೋಡಿದಾಗ ಮಹಿಳೆಯರೇ ಕಾಣೋದಿಲ್ಲ. ಅಂಥದ್ರಲ್ಲಿ ನನಗೆ ಮತ ಹಾಕಿ ನೀವು ಕಳಿಸ್ಕೊಟ್ರೆ, ಎಲ್ಲ ಮಹಿಳೆಯರ ಧ್ವನಿಯಾಗಿ ನಾನು ಅಸೆಂಬ್ಲಿನಲ್ಲಿ ಮಾತಾಡ್ತೀನಿ. ಈಗಿನ ಶಾಸಕರು ಒಂದು ಬಾರಿ ಸಹ ಅಸೆಂಬ್ಲಿನಲ್ಲಿ ಮಾತಾಡಿಲ್ಲ, ಬಟ್ ನಾನು ಪ್ರತಿ ಬಾರಿಯೂ ಸಹ ಜನರ ಪರವಾಗಿ, ಈ ಒಂದು ಕ್ಷೇತ್ರದ ಪರವಾಗಿ ಬಹಳಷ್ಟು ಸಮಸ್ಯೆಗಳಿದೆ, ಅದರ ಜನರ ಪರವಾಗಿ ನಾನು ಮಾತಾಡ್ತೀನಿ. ಥ್ಯಾಂಕ್ ಯು ಫಾರ್ ದ ಟೈಮ್, ಥ್ಯಾಂಕ್ ಯು ನಮ್ಮ ಆಟೋ ರಿಪೋರ್ಟರ್ ಜೊತೆ ಬಂದಿದ್ದಕ್ಕೆ. ಆ್ಯಂಡ್ ಒಳ್ಳೆದಾಗಲಿ ಮೇಡಮ್, ನೋಡೋಣ ಏನಾಗುತ್ತೆ. ರಾಜಕೀಯ ವೆರಿ ಅನ್ಸರ್ಟೈನ್,
ಗೊತ್ತಿಲ್ಲ ಏನಾಗುತ್ತೆ ನೋಡೋಣ ಅಂಡ್ ವಿಶಿಂಗ್ ಯು ಆಲ್ ದ ಬೆಸ್ಟ್ ಮ್ಯಾಮ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಬೊಮ್ಮನಳ್ಳಿ ಕ್ಷೇತ್ರದ ನಾಯಕಿಯರು ನಮ್ಮ ಜೊತೆಗಿದ್ದಾರೆ ನೋಡೋಣ ಅವರ ಮನಸ್ಸು ಯಾರ ಕಡೆ ಇದೆ ಈ ಬಾರಿ ಏನು ಬೇಕು ಬೊಮ್ಮನಳ್ಳಿ ಕ್ಷೇತ್ರದ ಮತದಾರರಿಗೆ ಅಂತ ಮೇಡಮ್ ನಮಸ್ಕಾರ ನಮಸ್ಕಾರ ಸರ್ ಏನು ಮೇಡಮ್ ಹೆಸರು ನಿಮ್ಮದು ನಮ್ಮ ಹೆಸರು ಮಂಜುಳ ಅಂತ ನೀವು ಗೃಹಿಣಿನಾ ಮನೆ ಮನೆಯಲ್ಲಿ ಓಕೆ ಯಾರು ಬೇಕು ಮೇಡಮ್ ಬೊಮ್ಮನಳ್ಳಿಗೆ ಏನು ಏನು ಬಯಸ್ತೀರಿ ಬೊಮ್ಮನಳ್ಳಿಗೆ ಯಾರು ಬೇಕು ಅಂದ್ರೆ ನಮಗೆ ಒಂದು ಹೆಣ್ಮಗು ಬಂದ್ರೆ ಚೆನ್ನಾಗಿರುತ್ತೆ ಅಂತ ನಾವು ಬಯಸ್ತೀವಿ ಯಾಕಂದ್ರೆ ಗಣಮಕ್ಕಳ ಕೈಯಲ್ಲಿ ಸರ್ಕಾರ ಕೊಟ್ಟು ಸಾಕಾಗಿದೆ ನಮಗಂತೂ ಬೆಳೆ ಏರಿಕೆಗಳು ಗ್ಯಾಸ್ ಬೆಲೆ ರೇಷನ್ ಗಳದು ಮನೆ ಬಾಡಿಗೆಗಳು ನೀರ್ದು ಅದಲ್ಲ ನಾವು ದುಡಿಯೋದು ನಾವು ಫೀಸ್ ಕಟ್ಟಕ್ಕೆ ಆಗ್ತಾ ಇಲ್ಲ ಮನೆ ಬಾಡಿಗೆ ಸಂಸಾರ ನಡೆಸಕ್ಕೆ ಆಗ್ತಾ ಇಲ್ಲ ಓಕೆ ನಿಮ್ಮ ಕ್ಷೇತ್ರದಲ್ಲಿ ಈಗ ನೀವು ನಿಮ್ಮ ವೋಟ್ ಯಾರಿಗೆ ನಮಗೆ ಕವಿತಾ ರೆಡ್ಡಿ ಮೇಡಂ ಬಂದ್ರೆ ಚೆನ್ನಾಗಿರುತ್ತೆ ಅವರು ಒಂದು ಹೆಣ್ಣಿನ ನೋವು ಒಂದು ಹೆಣ್ಣು ಗೊತ್ತಾಗುತ್ತೆ ಇನ್ನೊಬ್ಬರು ನಾಯಕ ಇದ್ದಾರೆ ಮೇಡಂ ನಿಮ್ಮ ಹೆಸರು ಶೈಲಜಾ ಅಂತ ಗೃಹಿಣಿನ ನೀವು ಹೌದು ಸರ್ ಓಕೆ ನಿಮ್ಮ ಆಯ್ಕೆ ಏನು ಮೇಡಂ ಯಾರು ಬೇಕು ಸರ್ ನಮಗೆ ಕವಿತಾ ರೆಡ್ಡಿ ಮೇಡಂ ಬೇಕು ಎಜುಕೇಟೆಡ್ ಬೇಕು ಅಂತ ಒಂದು ಮಹಿಳೆಗೆ ಅವಕಾಶ ಕೊಟ್ರೆ ನಾವು ಇಂಪ್ರೂವ್ ಆಗಬಹುದಲ್ಲ ಸರ್ ಗಣಮಕ್ಕಳು ಕೊಟ್ರೆ ನಾವು ಅವರಿಂದ ಹೋಗಕ ಆಗಲ್ವಲ್ಲ ಹೆಣ್ಮಕ್ಳು ಅಂದ್ರೆ ರಾತ್ರಿ ಎಷ್ಟೊತ್ತಾದ್ರೂ ನಾವು ಓಡಾಡಬಹುದು ಅಂತ ನಿಮ್ಮ ಶಾಸಕರನ್ನ ಕೆಲಸ ಮಾಡಿಲ್ಲ ಅಂತೀರಾ ಮಾಡಿದ್ದಾರೆ ಸರ್ ಓಕೆ ಅಂದ್ರೆ ಬದಲಾವಣೆ ಬೇಕು ಅಂತ ಹೇಳ್ತಾ ಇದ್ದೀರಾ ಬದಲಾವಣೆ ಬೇಕು ಅಂತ ಹೆಣ್ಮಕ್ಕಳಿಗೆ ಅವಕಾಶ ಕೊಡಿ ಅಂತ ನಾವು ಹೇಳ್ತಾ ಇರೋದು ಸರ್ ಕವಿತಾ ಮೇಡಂ ಅವರಿಗೆ ಸೀಟ್ ಕೊಟ್ರೆ ಎಲ್ಲಾ ಹೆಣ್ಮಕ್ಕಳಿಗೂ ಅನುಕೂಲ ಇರುತ್ತೆ ಅವರು ಇವತ್ತಿಂದ ಕೆಲಸ ಮಾಡ್ತಾ ಇಲ್ಲ ಅವರು ಹುಟ್ಟಿದಾಗಿಂದಾನು ಕಾಂಗ್ರೆಸ್ ಪಕ್ಷಕ್ಕಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂದ್ರೆ ಈ ಕ್ಷೇತ್ರದಲ್ಲಿ ಒಂದಿಷ್ಟು ಜನರಿಗೆ ಟಿಕೆಟ್ ಕೊಡಿ ಅಂತ ಹೇಳುವಂತ ಒಂದು ವರ್ಗ ಇದರಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ಪ್ರಾಧಾನ್ಯತೆ ಕೊಡಬೇಕು ಅದರಲ್ಲಿ ಕವಿತಾ ರೆಡ್ಡಿ ಅವರು ಕೊಡಬೇಕು ಕವಿತಾ ರೆಡ್ಡಿ ಅವರು ಬದಲಾವಣೆ ಮಾಡ್ಕೊಡ್ತಾರೆ ಅನ್ನೋ ವಿಶ್ವಾಸ ನಮಗಿದೆ ಅನ್ನೋದು ನಮ್ಮ ಈ ಕ್ಷೇತ್ರದ ಮಹಿಳಾ ಮಣಿಯರು ಹೇಳ್ತಾ ಇರುವಂತ ಮಾತು ಸೊ ಇದು ಒಂದು ರೀತಿ ಒಪಿನಿಯನ್ ಇನ್ನೇನು ಒಪಿನಿಯನ್ ಬರುತ್ತೆ ಬೊಮ್ಮನಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಬನ್ನಿ ಕಂಟಿನ್ಯೂ ಮಾಡೋಣ ನಮ್ಮ ಆಟೋ ರಿಪೋರ್ಟರ್ ಜರ್ನಿ ಮೇಡಮ್ ಅವರೇ ಹೆಂಗಿದೆ ಇಲ್ಲಿ ಎಲೆಕ್ಷನ್ ಎಲೆಕ್ಷನ್ ಎಲ್ಲ ಚೆನ್ನಾಗಿ ಐತೆ ಬಡವ್ರಿಗೆ ಅಂತ ಏನು ಹೆಲ್ಪ್ ಇಲ್ಲ ಯಾರು ಶಾಸಕರನ್ನು ಮಾಡ್ತಿಲ್ಲ ಏನು ಮಾಡ್ತಾವ್ರೆ ಏನು ಮಾಡ್ತಿಲ್ಲ ಏನು ಮಾಡ್ತಾ ಇಲ್ಲ ನೀವು ಈ ಸಲ ಯಾರು ವೋಟ್ ಹಾಕ್ತೀರಿ ಅಂದ್ರೆ ಈ ಸಲ ಯಾರು ನಮಗೆ ಏನು ಹೆಲ್ಪ್ ಮಾಡ್ತಾರೋ ಅವರಿಗೆ ಹಾಕ್ತೀನಿ ಅಲ್ಲ ಇನ್ನು ನೀವು ವೋಟ್ ಹಾಕದ್ರೆ ಹೆಲ್ಪ್ ಮಾಡ್ತೀವಿ ಅಂತಾರೆ ಆಯ್ತಾ ಅಲ್ಲ ವೋಟ್ ಹಾಕ್ರೆ ಹೆಲ್ಪ್ ಮಾಡ್ತೀವಿ ಅಂತಾರೆ ನಮಗೆ ಏನು ಬೇಡ ಒಂದು ಸ್ವಂತ ಮನೆ ಮಾಡ್ಕೊಟ್ರೆ ಸೈಟ್ ಕೊಟ್ರೆ ಸಾಕು ಹಂಗೆ ಹಾ ನಾವು ಬೇಕಾದ್ರೆ ಕಟ್ಕೊಂತೀವಿ ಯಜಮಾನ್ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ನಮ್ಮ ಹೆಸರು ಮಣಿ ತರಕಾರಿ ವ್ಯಾಪಾರನ ತರಕಾರಿ ವ್ಯಾಪಾರ ನಮ್ಮೊಂದು ನಾನು ಬಂದು ಒಂದು 18 ವರ್ಷ ಆಯ್ತು ನಮ್ಮ ಅಣ್ಣನ ಎಮ್ ಎಲ್ ಎ ಸತೀಶ್ ರೆಡ್ಡಿ ಮೂರು ಟೈಮ್ ಓಟ್ ಆಗಿದ್ದ ಇವಾಗ ನಷ್ಟ ಓಟು ಅವ್ರಿಗೆ ಆಗ್ಬೋದು ಹೆಂಗೆ ಅಭಿವೃದ್ಧಿ ಮಾಡಿದಾರ ಕೆಲಸ ಮಾಡಿದಾರ ಪರವಾಗಿಲ್ಲ ಮಾಡಿದ್ದಾರೆ ಚೆನ್ನಾಗಿ ಮಾಡಿದಾರ ನಿಮ್ಗೆಲ್ಲ ಹೆಂಗೆ ಇರೋಕೆ ಊಟ ತಿಂಡಿ ಎಲ್ಲ ನೀರು ತಿಂಡಿ ಊಟ ಬಡವ್ರಿಗೆಲ್ಲ ಸೌಕರ್ಯ ಮಾಡ್ತಾರೆ ಪರವಾಗಿಲ್ಲ ನಮಗೂ ಎಮ್ ಎಲ್ ಎ ಅಣ್ಣ ಸತೀಶ್ ರೆಡ್ಡಿ ಮಾಡಿದ್ದಾರೆ ನಮ್ಮ ಓಟು ನಷ್ಟ ಅವ್ರಿಗೆ ನಮ್ಮ ಆಗ್ಬೋದು ಹೆಂಗಿದೆ ಎಲೆಕ್ಷನ್ ಕಾವು ಸರ್ ಕರ್ನಾಟಕದಲ್ಲಿ ಜಿದ್ದಾಜಿದ್ದಿ ಆಗಿರ್ಬೋದು ಬೊಮ್ಮನಳ್ಳಿ ಜಿದ್ದಾಜಿದ್ದಿ ಆಗೋಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಇಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಯಾರು ಅಂತ ಗೊತ್ತಿಲ್ಲ ಪ್ರತಿ ಬಾರಿ ಒಂದೊಂದು ಕ್ಯಾಂಡಿಡೇಟ್ ಚೇಂಜ್ ಮಾಡ್ತಾ ಇರ್ತಾರೆ ಹಂಗಾಗಿ ಅವರು ಬರ್ತಾರೆ ಹೋಗ್ತಾರೆ ಅಷ್ಟೇ ಇಲ್ಲಿ ಅಭಿವೃದ್ಧಿ ಕೆಲಸ ಮಾಡ್ತಾ ಇದೆ ಅಭಿವೃದ್ಧಿ ನಮ್ಮ ಶಾಸಕರಿದಾರಲ್ಲ ಅವರು ಅಭಿವೃದ್ಧಿ ಮಾಡಿರೋದ್ರಿಂದ ಜನ ಇವತ್ತು ಅವರ ಹಿಂದೆ ಇದಾರೆ ಹೊರತು ಬೇರೆ ಯಾರೋ ಬಂದು ಹೋಗೋರ ಜೊತೆ ಇರಲ್ಲ ಸರ್ ಅವ್ರಿಗೆ ಕೊಟ್ಟಂಥ ಅವಧಿಯಲ್ಲಿ ಎಷ್ಟು ಈಗ 750 ಕಿಲೋಮೀಟರ್ ರಸ್ತೆ ಮಾಡಿದ್ದಾರೆ ಸರ್ ಈ ನಮ್ಮ ಬೊಮ್ಮನಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಒಂದು 20 ಪಾರ್ಕ್ಗಳು 20ಕ್ಕೂ ಹೆಚ್ಚು ಪಾರ್ಕ್ಗಳು ಪ್ರತಿಯೊಂದು ವಾರ್ಡಲ್ಲೂ ಆಟದ ಮೈದಾನಗಳು ಆಮೇಲೆ ಈಗ ಗ್ಯಾಸ್ ಪೈಪ್ಲೈನು ಈಗ ಇವೆಲ್ಲ ಕೆಲಸ ಅಲ್ವಾ ಸರ್ ಸ್ಯಾನಿಟ್ರಿ ನೀರು ಕುಡಿಯೋ ಸರ್ ಕುಡಿಯೋದಕ್ಕೆ ನೀರಲಿಲ್ಲ ಒಂದು ನಾವು 2008 ಇದ್ದಾಗ ಬಿಂದಿಗೆ ಮುಕ್ತ ಬೊಮ್ಮನಳ್ಳಿ ಯಾರಾದರೂ ಮಾಡಿದ್ದಾರೆ ಅಂದರೆ ಅದು ಸತೀಶ್ ರೆಡ್ಡಿಯವರು ಮಾತ್ರ ಬೊಮ್ಮನಳ್ಳಿ ಭಗೀರಥ ಅಂತಲೇ ಹೇಳ್ಬೋದು ಸರ್ ನಾವು ಬಿಂದಿಗೆ ಇಟ್ಕೊಂಡು ನೈಟ್ 1 ಗಂಟೆ 2 ಗಂಟೆವರೆಗೂ ಕ್ಯೂನಲ್ಲಿ ನಿಂತ್ಕೊತಾ ಇದ್ದು ರಾತ್ರಿ ಇವತ್ತು ಯಾರು ಬಿಂದಿಗೆ ಇಟ್ಕೊಂಡು ಎಲ್ಲೂ ಓಡಾಡ್ತಾ ಇಲ್ಲ ಸರ್ ಸಲೀಸಾಗಿ ಅವ್ರ ಮನೆ ಒಳಗಡೆ ನೀರು ಬರುತ್ತೆ ನೀರು ಕುಡಿತಾ ಇದ್ದಾರೆ ಇದಕ್ಕೆ ಯಾರು ಕಾರಣ ಅಂದರೆ ಸತೀಶ್ ರೆಡ್ಡಿ ಸತೀಶ್ ರೆಡ್ಡಿ ಅವರು ಹಾರಾಟ ಮಾಡ್ಕೊಂಬಂದು ಶಾಸಕರಾದ್ರಲ್ಲ ಸರ್ ಅವರು ಹೋರಾಟ ಮಾಡಿದ್ರು ಹೋರಾಟ ಮಾಡಿ ಶಾಸಕರಾಗಿರೋದಕ್ಕೆ ಇವತ್ತು ಈ ಕ್ಷೇತ್ರದಲ್ಲಿ ಜನ ಅವ್ರ ಹಿಂದೆ ಇದ್ದಾರೆ 1 ಲಕ್ಷಕ್ಕೂ ಹೆಚ್ಚು ಮತ್ತು ಇವತ್ತು ಅವ್ರ ಲೀಡಿಂಗಲ್ಲಿ ಅವರು ಗೆಲ್ಲುವಂಥ ಸಾಧ್ಯತೆ ಇದೆ ನಿಮಗೆ ಊಹಾಪೋಹಗಳೆಲ್ಲ ಹೇಳ್ತಾರೆ ಯಾವುದೂ ಇಲ್ಲ ಸರ್ ಇಲ್ಲಿ ಕ್ಯಾಂಡಿಡೇಟೇ ಇಲ್ಲ ಅವ್ರು ಬಂದ್ರೂ ಕೂಡ ಯಾರು ಜನ ಅವ್ರನ್ನ ಇದು ಮಾಡಲ್ಲ ಯಾಕೆಂದರೆ ಅವ್ರ ಕೊಡುಗೆ ಏನಿರುತ್ತೆ ಸರ್ ಇಲ್ಲಿ ಜನಗಳ ಮಧ್ಯೆ ಇರಬೇಕಲ್ಲ ಸರ್ ಅಟ್ಲೀಸ್ಟು ನಾನು ಶಾಸಕನ ಆಗ್ತೀನಿ ಅನ್ನೋನು ಒಂದು 5 ವರ್ಷ ಜನಗಳ ಮಧ್ಯೆ ಇರಬೇಕು ಎಲೆಕ್ಷನ್ 2-3 ತಿಂಗಳಿದೆ ಅಂತ ಮಧ್ಯದಲ್ಲಿ ಬಂದರೆ ಯಾರು ಜನ ಒಪ್ತಾರೆ ಸರ್ ಸೊ ಒಟ್ಟಾರೆ ಶಾಸಕರು ಇಲ್ಲಿ ಕೆಲಸ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ಅವ್ರ ಅಭಿವೃದ್ಧಿ ಕೂಡ ಅವ್ರ ಕೈ ಹಿಡಿಯೋ ಸಾಧ್ಯತೆ ಇದೆ ಆದರೆ ಅದರ ಜೊತೆಗೆ ಆ್ಯಂಟಿ ಇನ್ಕಂಬೆನ್ಸಿ ಅಂದರೆ ಆಡಳಿತ ವಿರೋಧಿ ಅಲೆ ಕೂಡ ಅಲ್ಲಲ್ಲಿ ಹುಟ್ಟುಹಾಕುವಂಥ ಪ್ರಯತ್ನ ಆಗಿದೆ ಅನ್ನೋದು ಬಿಜೆಪಿಯವರು ಮಾತನಾಡ್ತಿದ್ದಾರೆ ಸೊ ಈ ಬಂಡೆಪಾಳ್ಯದ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನು ನೀವೀಗ ನೋಡಿದ್ರಿ ಇನ್ನಿಷ್ಟು ಏರಿಯಾಗಳಿದೆ ಇನ್ನಿಷ್ಟು ವಾರ್ಡ್ಗಳಿದೆ ನೋಡೋಣ ಅಲ್ಲಿ ಯಾವ್ಯಾವ ರೀತಿ ಇದೆ ಅಲ್ಲಿನ ಜನರ ಮನಸ್ಸು ಯಾವ ರೀತಿ ಇದೆ ಅನ್ನೋದನ್ನು ಮಾತಾಡಿಸ್ತಾ ಹೋಗೋಣ ಬನ್ನಿ ಸರ್ ಹೆಂಗೆ ಎಮ್ ಎಲ್ ಎ ಅವರು ಕೆಲಸ ಮಾಡಿದ್ದಾರೆ ಈ ಸಲ ಯಾರು ವೋಟ್ ನಿಮ್ಮದು ಇನ್ನೊಂದು ಎಮ್ ಎಲ್ ಎ ಸರ್ ಓಕೆ ಸತೀಶ್ ರೆಡ್ಡಿ ಹಾಂ ಈ ಕೆಲಸ ಆಗಿದೆ ಸರ್ ಏನು ಮಾಡಿಸ್ಕೊಟ್ಟಿದ್ದಾರೆ ನಿಮಗೆ ರೋಡ್ ಹಾಕಿ ಕೊಟ್ಟಿದ್ದಾರೆ ಸ್ಯಾನಿಟ್ ಹಾಕಿ ಕೊಟ್ಟಿದ್ದಾರೆ
ಆಮೇಲೆ ನೀರು ವಸತಿ ಎಲ್ಲ ಹಾಕಿಕೊಟ್ಟಿದ್ದಾರೆ, ಮನೆ ಕಟ್ಟಿಕೊಟ್ಟಿದ್ದಾರೆ, ಎಲ್ಲ ಹಾಕಿಕೊಟ್ಟಿದ್ದಾರೆ. ನಮ್ಮ ಹಿರಿಕರ ಪಂಚಾಯತಿ ಕಟ್ಟೆಯಲ್ಲಿ ರೆಡಿ ಇದೆ, ಅವ್ರನ್ನ ಮಾತಾಡ್ಸೋಣ ಬನ್ನಿ ನೋಡೋಣ. ಯಜಮಾನ್ರೆ ಊಟ ಆಯ್ತರಾ? ಎಲ್ಲರದು ಊಟ ಆಯ್ತರಾ? ಹೆಂಗಾಯ್ತು ಇಲೆಕ್ಷನ್ ಈ ಸಲ? ಚೆನ್ನಾಗಿದೆ. ಹಾಂ, ಯಾರು ಓಟ್ ಹಾಕ್ತೀರಿ? ಬಿಜೆಪಿಗೆ ಹಾಕ್ತೀವಿ. ಬಿಜೆಪಿಗೆ ಹಾಕ್ಬಿಡ್ತೀರಾ? ಹೆಂಗೆ ಎಮ್ ಎಲ್ ಆರ್ ಚೆನ್ನಾಗಿ ಕೆಲಸ ಮಾಡೋರ? ಮಾಡೋರು ಮಾಡೋರು. ಏನು ನಿಮ್ಗೆಲ್ಲ ಏನು ಕೊಡ್ಸೋರ? ಏನು ಮಾಡೋರು? ದೇವ್ರು ಕೊಟ್ಟ ಹೆಂಗೆ ಕೊಟ್ಟವ್ರೆ. ಹಾಂ, ಅವ್ರಿಗೆ ಬಿ ಜೆ ಪಿ ಓಟ್ ಹಾಕ್ತೀರಾ? ಹೌದೆ. ಯಜಮಾನ್ರೆ ಆಯ್ತರ ನಿಮ್ದು ಊಟ ಹೆಂಗೆ ಹೆಂಗೆ ದೇವಸ್ಥಾನದೆಲ್ಲ ಕೆಲಸ ಚೆನ್ನಾಗಿರುತ್ತೆ? ಹೆಂಗೆ ಯಾರು ಓಟ್ ಈ ಸಲ ನಿಮ್ದು? ಅವ್ರದೇ. ಬಿ ಜೆ ಪಿಗೆ ಏಕೆ? ಬಿ ಜೆ ಪಿ ಅವ್ರು ಕೆಲ್ಸಗಳು ಮಾಡ್ಕೊಂಡು ಹೋಗ್ತಾರೋ ಆಗೋಕೆ ಹಾಕ್ತೀವಿ. ಚೆನ್ನಾಗಿ ಕೆಲಸ ಮಾಡೋರ ಶಾಸಕರು? ಮತ್ತೆ ಕಾಂಗ್ರೆಸ್ ಅವ್ರ ಈ ಸಲ ಬಹಳ ಜೋಶ್ ಆಯ್ತು. ಬೇಡ ಹೂ ಅನ್ನೋದು, ಇವ ನೀನು ಬರ್ತೇನೆ ಹೂ ಅಂತ, ಇನ್ನೊಬ್ರು ಬರ್ತೇನೆ ಹೂ ಅಂತೀವಿ. ಮತ್ತೆ ಅಲ್ಲ, ಈಗ ಬೇರೆಯವ್ರು ಬಂದು ಕಾಂಗ್ರೆಸ್ ಓಟ್ ಹಾಕ್ತೀರ ಕೇಳ ಹೂ ಅಂತೀರಾ? ಮತ ಯಾರು ಕೊಡ್ಬೇಕೋ ನಮಗೆ ಗೊತ್ತು, ನಮ್ಮ ಸ್ವಂತ, ಅದು ಯಾರಿಗೆ ಬೇಕಾದ ಹಾಕೊಂಬೋದು. ಓಕೆ, ಅದೇ ಅಷ್ಟೇ. ಓಕೆ, ಕಾಂಗ್ರೆಸ್ ಅವ್ರು ಸ್ವಲ್ಪ ಈ ಸಲ ಜಾಸ್ತಿ ಜೋಶಲ್ಲಿದ್ದಾರೆ ಈ ಸಲ. ಇಲ್ಲ, ವಾರ್ಡಲ್ಲಿ ಕಾಂಗ್ರೆಸ್ ಅನ್ನೋದು ಇಲ್ವೇ ಇಲ್ಲ ಬಿಡಿ. ನಮ್ಮ ಬೊಮ್ಮನಳ್ಳಿಯಲ್ಲಿ ಇವತ್ತು 30-35 ವರ್ಷ ಆಯಿತು, ಇವತ್ತು ಕಾಂಗ್ರೆಸ್ ಅನ್ನೋದು ಈ ಕಡೆ ಇಲ್ವೇ ಇಲ್ಲ. ಓಕೆ ಓಕೆ ಓಕೆ. ಸೊ ಇದು ಬೊಮ್ಮನಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಜನರ ನಾಡಿ ಮಿಡಿತ. ಬಹುತೇಕರು ಒಂದಿಷ್ಟು ಭಾಗದಲ್ಲಿ ಕಾಂಗ್ರೆಸ್ ಪರವಾಗಿ ಒಲವಿದ್ರೆ, ಇನ್ನೊಂದಿಷ್ಟು ಭಾಗದಲ್ಲಿ ಅಭಿವೃದ್ಧಿ ಆಗಿದೆ, ಕೆಲಸಗಳಾಗಿದೆ, ಸೊ ನಾವು ಬಿ ಜೆ ಪಿಗೆ ಮತ ಹಾಕ್ತೀವಿ ಅಂತ ಹೇಳಿ ಬಹಳ ಘಂಟಾಘೋಷವಾಗಿ ಹೇಳ್ಕೊಳ್ತಿದ್ದಾರೆ. ಒಂದಿಷ್ಟು ಜನ ಅಂತೂ ನಾವು ಬಿ ಜೆ ಪಿಗೆ ಓಟ್ ಹಾಕೋದು, ಕ್ಯಾಂಡಿಡೇಟ್ ಯಾರಾದರೂ ತೊಂದರೆ ಇಲ್ಲ, ನಾವು ಬಿ ಜೆ ಪಿನ ಗೆಲ್ಲಿಸ್ತೀವಿ ಅನ್ನೋ ರೀತಿಯಲ್ಲೂ ಕೂಡ ಮಾತನಾಡ್ತಿದ್ದಾರೆ. ಒಂದಿಷ್ಟು ಜನ ಕಾಂಗ್ರೆಸ್ನಲ್ಲಿ ಕ್ಯಾಂಡಿಡೇಟ್ ಫಿಕ್ಸ್ ಆಗಿಲ್ಲ ಸರ್, ಯಾರು ಓಟ್ ಹಾಕಲಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಸೊ ಇದು ಇಲ್ಲಿನ ಗ್ರೌಂಡ್ ರಿಯಾಲಿಟಿ. ಸದ್ಯಕ್ಕೆ ಅಭಿವೃದ್ಧಿ ಕೆಲಸಗಳು ಶಾಸಕರ ಕೈ ಹಿಡಿಯುವ ಸಾಧ್ಯತೆಗಳು ಬಹಳ ದಟ್ಟವಾಗಿ ಕಾಣ್ತಾ ಇದೆ. ನೋಡಬೇಕು ಮೇ 10ನೇ ತಾರೀಕು ಇಲೆಕ್ಷನ್ನು, 13ನೇ ತಾರೀಕು ರಿಸಲ್ಟು, 13ನೇ ತಾರೀಕು ಸಂಜೆ ಗೊತ್ತಾಗುತ್ತೆ ಇಲ್ಲಿನ ಜನ ಹೇಳಿರುವಂಥದ್ದು ಎಷ್ಟು ಮಟ್ಟಿಗೆ ಸತ್ಯ, ಎಷ್ಟು ಮಟ್ಟಿಗೆ ಸುಳ್ಳು ಅಂತ. ಇದು ಇವತ್ತಿನ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಆಟೋ ರಿಪೋರ್ಟರ್ ವಿಶೇಷ. ನಾನು ನಿಮ್ಮ ಮನೆ ಮಗ ಪ್ರಣುತ್ ಅರ್ಗಾಣಿಗ, ನೋಡ್ತಾರೆ ಪವರ್ ಟಿವಿ. ಇದು ನಿಮ್ಮ ಶಕ್ತಿ.